ಸ್ನೇಹಿತರೆ, ನಮ್ಮ ಡಿ ಬಾಸ್ ಅವರಿಗೆ ಕರೋನಾದ ಎಫೆಕ್ಟ್ ಯಾವ ರೀತಿ ಆಗಿದೆ ಅನ್ನೋದು ಅವರು ಮಾಡಿರ್ತಕ್ಕಂಥ ಮೆಸೇಜ್ ಇದೆಯಲ್ಲ ಸ್ವಾಮಿ, ಅದರಲ್ಲಿ ದೃಢಪಟ್ಟಿದೆ. ನಿಮಗೆ ಆ ಮೆಸೇಜ್ ಏನು ಅಂತ ಖಂಡಿತವಾಗಿಯೂ ತೋರಿಸ್ತೀನಿ. ನೋಡಿ ಸ್ವಾಮಿ, ಕರೋನಾದಿಂದ ಅದೆಷ್ಟೋ ದಾಂಪತ್ಯಗಳು ಹಾಳಾಗೋದು. ಯಾಕೆ ಅಂತಂದರೆ ಈ ಬೆಂಗಳೂರಂಥ ಸಿಟಿಗಳಲ್ಲಿ ಮನೆ ಬಾಡಿಗೆ ಕಟ್ಟೋಕ್ಕಾಗಲಿ ಅಥವಾ ಇಲ್ಲಿ ನೆಲೆಸೋಕ್ಕಾಗಲಿ ದುಡ್ಡಿನ ಅವಶ್ಯಕತೆ ತುಂಬ ಕಾಡ್ತಿತ್ತು ಸ್ವಾಮಿ. ವರ್ಷಾನುಗಟ್ಟಲೆ ಕರೋನಾ ಲಾಕ್ಡೌನ್ ಮಾಡಿದ್ರಿಂದ ಎಲ್ಲ ಫ್ಯಾಮಿಲಿಗಳು ನಿಜವಾಗ್ಲೂ ತುಂಬ ತುಂಬ ದುಃಖದ ಸ್ಥಿತಿಗೆ ಹೋಗ್ಬಿಟ್ಟು, ಅದರಲ್ಲೂ ನಿಜವಾಗ್ಲೂ ಬಡವರಂತೂ ಬೆಂದು ನಿಜವಾಗ್ಲೂ ಬೆಂದೋಗ್ಬಿಟ್ರು ಅಂತಲೇ ಹೇಳ್ಬೋದು. ಸ್ನೇಹಿತರೆ, ನಮ್ಮ ಡಿ ಬಾಸ್ ಅವರು ಎಸ್ ಈ ಕರೋನಾದಿಂದ ಯಾವ ರೀತಿ ಕಂಗಾಲಾಗಿದ್ದಾರೋ ಅದರ ಅರಿವು ಅವರಿಗೆ ಆಗಿದೆ. ಅದಕ್ಕೋಸ್ಕರನೇ ನೀವು ನೋಡ್ಬೋದು, ಯುಗಾದಿ ಹಬ್ಬದ ಶುಭಾಶಯಗಳನ್ನು ತಿಳಿಸುವ ಸಂದರ್ಭದಲ್ಲಿ ನೀವು ನೋಡ್ತಾ ಇದ್ದೀರಾ, ಅವರು ಹೇಳ್ತಾ ಇರೋದೊಂದೇ, ಈ ಕರೋನಾದಿಂದ ಏನು ಕಂಗೆಟ್ಟಿದ್ರೋ ಅದೆಲ್ಲವೂ ಕೂಡ ಮತ್ತೆ ಸರಿ ಹೋಗಲಿ ಅಂತ, ಯುಗಾದಿ ಹಬ್ಬ ಮುಂದಿನ ವರ್ಷವಾದರೂ ಕೂಡ ಒಳ್ಳೇದು ಮಾಡಲಿ ಅಂತ ಬೇಡ್ಕೊಂಡಿದ್ದಾರೆ ನಮ್ಮ ಡಿ ಬಾಸ್ ಅವರು.